ಹಾಯ್, ಹೆಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ. ಇವತ್ತು ಸಮ್ಥಿಂಗ್ ಸ್ಪೆಷಲ್, ಏನೋ ಒಂದು ಹೊಸತನ್ನು ತೋರಿಸಲು ನಾನು ನಿಮಗೆ ಇಷ್ಟಪಡುತ್ತೇನೆ. ಫ್ಲೈಟಲ್ಲಿ ನಾವು ಹೋಗ್ತಿರಬೇಕಾದ್ರೆ ಮೇಲಿಂದ ಕಾಣುವ ಅದ್ಭುತ ದೃಶ್ಯಗಳನ್ನು ನಾನು ನಿಮಗೆ ತೋರಿಸಲು ಇಷ್ಟಪಡುತ್ತೇನೆ. ನಾವೀಗ ಫ್ಲೈಟಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗಬೇಕು. ಇಲ್ಲಿಂದ ನಮ್ಮನ್ನು ಬಸ್ಸಲ್ಲಿ ಬೇರೆ ಕಡೆ ಫ್ಲೈಟ್ ಹತ್ತಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ನೀವು ನಗರದ ದೃಶ್ಯಗಳು, ಪರ್ವತ ಶ್ರೇಣಿಗಳು ಹಾಗೂ ಆಗಾಗ್ಗೆ ರೂಪಾಂತರಗೊಳ್ಳುವ ಸೂರ್ಯನ ಕಿರಣಗಳನ್ನು ನೋಡ್ಬೋದು. ಏರ್ಪೋರ್ಟ್ ಒಳಗಿಂದ ಫ್ಲೈಟ್ ಹತ್ತುವರೆಗೆ ಬಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಬರ್ತಾರೆ. ಅಲ್ಲಿಂದ ನಾವು ಫ್ಲೈಟ್ ಹತ್ತಿ ಹೋಗಬೇಕು. ಎಷ್ಟೊಂದು ವಿಮಾನಗಳು ನಿಂತಿರೋದನ್ನು ನಾವು ಏರ್ಪೋರ್ಟಲ್ಲಿ ನೋಡ್ಬೋದು. ನಾವು ಹತ್ತುವ ಫ್ಲೈಟ್ ಹತ್ತಿರ ಬಂದಿದ್ದೇವೆ. ಇದೇ ನೋಡಿ ನಾವು ಹತ್ತುವ ಫ್ಲೈಟ್. ಈಗ ನಾವು ಫ್ಲೈಟ್ ಒಳಗೆ ಹೋಗ್ತಾ ಇದ್ದೇವೆ. ಫ್ಲೈಟ್ ಫ್ಲೈ ಆಗೋದಕ್ಕಿಂತ ಮುಂಚೆ ಸೇಫ್ಟಿ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಿದ್ದಾರೆ. ಇದು ಹೇಳಿದ ರೀತಿ ಏರೋಸ್ಟೇಸ್ ಮಾಡಿ ತೋರಿಸ್ತಾ ಇದ್ದಾರೆ. ಸೇಫ್ಟಿ ಬೆಲ್ಟ್ ಹೇಗೆ ಹಾಕುದು, ಮಾಸ್ಕ್ ಹೇಗೆ ಹಾಕುದು, ಜಾಕೆಟ್ ಹೇಗೆ ಹಾಕುದು, ಎಲ್ಲವನ್ನು ತಿಳಿಸಿಕೊಡ್ತಾರೆ. ವಿಮಾನದ ಕಿಟಕಿಯಿಂದ ಆಕಾಶವು ಆಗಾಗ್ಗೆ ರೋಮಾಂಚಕ ಬಣ್ಣಗಳಾಗಿ ರೂಪಾಂತರಗೊಳ್ಳುತ್ತದೆ. ಈಗ ಸಮುದ್ರದ ಮೇಲೆ ಹಾರ್ತಾ ಇದೆ ನಮ್ಮ ಫ್ಲೈಟ್. ಹಾಗೆ ಕಡಲ ತೀರಗಳು, ಸಾಗರಗಳು, ಕರಾವಳಿ ಅಥವಾ ತೆರೆದ ಸಮುದ್ರದ ಮೇಲೆ ಹಾರಾಟವು ಸಾಮಾನ್ಯವಾಗಿ ಅಂಕುಡೊಂಕಾದ ನದಿಗಳು, ನದಿಮುಖಗಳು ಅಥವಾ ಭೂಮಿ ಮತ್ತು ನೀರಿನ ನಡುವಿನ ವ್ಯತಿರಿಕ್ತೆಯಂಥ ಮಾದರಿಗಳನ್ನು ಬಹಿರಂಗಪಡಿಸುತ್ತಿದೆ. ನೀವು ನೋಡ್ಬೋದು ಮಧ್ಯದಲ್ಲಿ ಐಲ್ಯಾಂಡ್ ಥರ ಕಾಣ್ತಾ ಉಂಟು. ಎಲ್ಲವೂ ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಿಂದ ಕಾಣುತ್ತಿದೆ. ಭೂಮಿ ಇಂಥ ನೈಸರ್ಗಿಕ ಅದ್ಭುತಗಳನ್ನು ನೋಡಲು ತುಂಬ ಖುಷಿಯಾಗ್ತದೆ. ಪ್ಲೇನ್ ವಿಂಡೋದಿಂದ ಬದಲಾಗುತ್ತಿರುವ ದೃಷ್ಟಿಕೋನವು ಜಗತ್ತು ಎಷ್ಟು ವಿಶಾಲವಾಗಿದೆ ಮತ್ತು ಎಲ್ಲ ಅಂಶಗಳು ನೆಲ, ನೀರು, ಆಕಾಶ, ನೆಲದಿಂದ ಸಂಪೂರ್ಣವಾಗಿ ಪ್ರಶಂಸಿಸಲು ಕಷ್ಟಕರವಾದ ರೀತಿಯಲ್ಲಿ ಹೇಗೆ ಸಂವಹನ ನಡೆಸುತ್ತಿದೆ ಎಂಬುದರ ಅರ್ಥವನ್ನು ನೀಡುತ್ತದೆ. ಮೋಡಗಳ ಮೇಲೆ ನೀವು ಅನನ್ಯ ದೃಷ್ಟಿಕೋನವನ್ನು ಪಡೆಯಬಹುದು. ಮೊದಮೊದಲು ಹೋಗುವವರಿಗೆ ಇದು ತುಂಬ ಆಶ್ಚರ್ಯಕರವಾಗಿ, ಅದ್ಭುತವಾಗಿ, ನೋಡಿದಷ್ಟು ಇನ್ನು ನೋಡಬೇಕು ಅಂತ ಕಾಣ್ತದೆ. ಯಾವಾಗಲೂ ಹೋಗುವವರು ಕಣ್ಣು ಮುಚ್ಚಿ ಸುಮ್ಮನೆ ಮಲಗಿರ್ತಾರೆ, ಹೊರಗೆ ದಿವಸ ನೋಡ್ಕೊಳ್ಳೋದಿಲ್ಲ, ಸುಮ್ಮನೆ ಮಲಗಿರ್ತಾರೆ. ಇಡೀ ಫ್ಲೈಟ್ ಕೆಳಗೆ ಬರ್ತಿರಬೇಕಾದ್ರೆ ಅದರ ರೆಕ್ಕೆಗಳು ತೆರೆದುಕೊಳ್ಳುವುದನ್ನು ಕಾಣ್ಬೋದು. ನಾನು ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ನಿದ್ದೆನೇ ಮಾಡಲಿಲ್ಲ, ಇದೆಲ್ಲವನ್ನು ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದೆ. ನನ್ನ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಿದ್ದೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.